ನೆಕ್ಸ್ಟ್ ಪಿ ಎಂ ಆಗಿ ರಾಹುಲ್ ಗಾಂಧಿ ಬೇಕಾ ಮೋದಿ ಬೇಕಾ? ನನ್ನ ಪ್ರಕಾರ ಇಬ್ರು ಬೇಡ. ರಾಹುಲ್ ಗಾಂಧಿ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಬೇಕು. ಮೋದಿಗೆ ಎಲ್ಲ ಮಾರ್ಬಿಟ್ಟು ಎಲ್ಲ ಮಾರೋದೇ ಆಗ್ಬಿಟ್ಟಿದೆ. ಯಾವ ತರ ಅಂದ್ರೆ ಪ್ರೈವೇಟೈಸ್ ಮಾಡ್ತಾರೆ, ಡೆವಲಪ್ ಹಿಂಗೆ ಆಗ್ತದಮ್ಮ. ಎಲ್ಲ ಪ್ರೈವೇಟೈಸ್ ಮಾಡ್ಬಿಟ್ರೆ ವಿ ಹ್ಯಾವ್ ಟು ಡಿಪೆಂಡ್ ಅಪಾನ್ ದೆಮ್. ಎಲ್ಲ ನಾವು ಅಲ್ಲಿ ಡಿಪೆಂಡ್ ಆಗ್ಬೇಕು. ಕಾಂಗ್ರೆಸ್ ಬಂದ್ರೆ ರಾಹುಲೇ ಇರ್ತಾನೆ, ಬೇರೆ ಯಾರು ಆಪ್ಷನ್ಸ್ ಇಲ್ಲ. ಕಾಂಗ್ರೆಸ್ ಬಂದ್ರೆ ಬಿಜೆಪಿ ಬಂದ್ರೆ ಡೆಫಿನೆಟ್ ಆಗಿ ಮೋದಿನೇ ಇರ್ತಾರೆ. ಅಷ್ಟೇ, ಸೊ ಎಲ್ಲರಿಗೂ ಈಕ್ವಲ್ ರೈಟ್ಸ್ ಕೊಡಬೇಕು. ನಮ್ದು ಯಾರಿದ್ರೇನೋ ನಮ್ಗೆ ವಿಲ್ ಬಿ ಫೈನ್. ಮೋದಿ ಬೇಕು. ಮೋದಿ ಒಳ್ಳೆ ಕೆಲಸಗಳು ಮಾಡ್ತಿದಾರ ಮೇಡಮ್. ಇವಾಗ ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಳು ಒಬ್ರಿಗೊಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಬಸ್ ಅಲ್ಲಿ ಕುತ್ಕೊಂಡ್ರೆ ಆ ಗಂಡ್ ಮಕ್ಳಿಗೆ ಒಂದು ರೆಸ್ಪೆಕ್ಟ ಇಲ್ಲ, ಸೀಟ್ಗಳ ಮೇಲೆ ದೌರ್ಜನ್ಯ ಮಾಡ್ತಾರ, ಸುಮ್ನೆ ಮಾಡಕ್ ಕೆಲ್ಸಗಳು ಇಲ್ದಾರ. ಅದ್ರ ಬದಲು ಈಗೇನ ಓಲ್ಡ್ ಪೆನ್ಷನ್ ಅಂತ ಮಾಡಿದಾರೆ, ಮತ್ತೆ ಅಂಗವಿಕಲ ಚೇತನ್ ಆ ತರದೆಲ್ಲ ಮಾಡ್ಲಿ, ಯೂಸ್ ಆಗುವಂತ ಕೆಲಸ ಬಿಟ್ಬಿಟ್ಟು ಈ ಬಸ್ ಫ್ರೀ ಮಾಡಿರೋದು ಅದೆಲ್ಲ ನಮ್ಗೆ ಇಷ್ಟ ಆಗಿಲ್ಲ ಮೇಡಮ್. ನಮ್ ಹಿಂದುತ್ವ, ಅಯೋಧ್ಯೆ ಇದೆಲ್ಲ ಎಷ್ಟು ಹೋರಾಟ ಮಾಡಿ ನಮಗ್ ಸಿಕ್ತು. ನಮ್ ಹಿಂದುತ್ವ ಉಳಿಯಬೇಕು, ಜನಗಳಲ್ಲಿ ಭಯ ಭಕ್ತಿ ಅನ್ನೋದು ಬರ್ಬೇಕು. ನೆಕ್ಸ್ಟ್ ಪಿ ಎಂ ಆಗಿ ರಾಹುಲ್ ಗಾಂಧಿ ಬೇಕಾ ಮೋದಿ ಬೇಕಾ? ನನ್ನ ಪ್ರಕಾರ ಇಬ್ರು ಬೇಡ. ಯಾಕೆ? ಅವರು ಡಿಫ್ರೆಂಟ್. ರಾಹುಲ್ ಗಾಂಧಿ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಬೇಕು. ಮೋದಿಗೆ ಎಲ್ಲ ಮಾರ್ಬಿಟ್ಟು ಎಲ್ಲ ಮಾರೋದೇ ಆಗ್ಬಿಟ್ಟಿದೆ. ಇದು ಅದು ಯಾವ ತರ ಅಂದ್ರೆ ಪ್ರೈವೇಟೈಸ್ ಮಾಡ್ತಾರೆ ಎಲ್ಲ ಇರೋದು. ಡೆವಲಪ್ ಹೆಂಗೆ ಆಗ್ತದಮ್ಮ? ಎಲ್ಲ ಪ್ರೈವೇಟೈಸ್ ಮಾಡ್ಬಿಟ್ರೆ ವಿ ಹ್ಯಾವ್ ಟು ಡಿಪೆಂಡ್ ಅಪಾನ್ ದೆಮ್. ಎಲ್ಲ ನಾವು ಅಲ್ಲಿ ಡಿಪೆಂಡ್ ಆಗ್ಬೇಕು. ಸೊ ಅವ್ರವ್ರಿಗೆ ಬಿಟ್ಬಿಡ್ಬೇಕು, ಅವ್ರವ್ರು ಮಾಡಿದ್ರೆ ಕರೆಕ್ಟ್ ಆಗಿರ್ತದೆ. ಎಲ್ಲ ಪ್ರೈವೇಟೈಸ್ ಅದಾನಿ ಗ್ರೂಪ್ ಇವ್ರು ಅವ್ರಿಗೆ ಕೊಟ್ರೆ ನೀವು ಕೊಡಿ, ಬೇರೆಯವ್ರು ಕೊಡಿ. ಯಾಕೆ ಬೇರೆಯವರಿಲ್ಲ? ಬೇರೆ ಅದಾನಿ ಗ್ರೂಪ್ ಬೇಕು ನಮಗೆ, ಅಂಬಾನಿ ಗ್ರೂಪ್ ಬೇಕು, ಇದೇ ಬೇಕಾ? ಬೇರೆಯವ್ರು ಯಾರಿಲ್ಲ ಆ ತರ. ಕಾಂಗ್ರೆಸ್ ಬಂದ್ರೆ ರಾಹುಲೇ ಇರ್ತಾನೆ, ಬೇರೆ ಯಾರು ಆಪ್ಷನ್ಸ್ ಇಲ್ಲ. ಕಾಂಗ್ರೆಸ್ ಬಂದ್ರೆ ಬಿಜೆಪಿ ಬಂದ್ರೆ ಡೆಫಿನೆಟ್ ಆಗಿ ಮೋದಿನೇ ಇರ್ತಾರೆ. ಅಷ್ಟೇ. ಎಬಿಲಿಟಿ ಅಂದ್ರೆ ಹೆಂಗೆ ಹೇಳೋದು? ಎಬಿಲಿಟಿ ಸೊ ಮೇ ಬಿ ಕಾಂಗ್ರೆಸ್ ಬರ್ಬೇಕು ಅಂದ್ರೆ ನಮ್ಗೆ ಬಂದ್ರೆ ರಾಹುಲೇ. ಹಂಗೆ ಬೇರೆ ಕ್ಯಾನ್ ಸಿ ಪಿ ಮೋದಿನ ಕರೆಕ್ಟ್ ಆಗಿದ್ದಾರೆ, ಬಟ್ ಅದೇ ಸಮ್ ರಿಲಿಜಿಯಸ್ ಇದೆಲ್ಲ ಎತ್ಕೊಂಡು ಬರಬಾರ್ದು. ಯು ಶುಡ್ ಬಿ ಆಸ್ ಎ ಇಂಡಿಯನ್, ವಿ ಆರ್ ಇಂಡಿಯನ್, ವಿ ಶುಡ್ ಬಿ ಇಂಡಿಯನ್. ಆ ಥರ ಇರಬೇಕು. ನಾವು ಪೊಲಿಟಿಷಿಯನ್ ಅಲ್ಲಿ ರಿಲಿಜಿಯಸ್ ಜಗಳ ಮಾಡೋದು, ಇದು ಮಾಡೋದು, ಹಿಂದೂಸ್ಗೆ ಇದು ಎತ್ಬಿಡ್ತೀನಿ ಅದು ಎತ್ಬಿಡ್ತೀನಿ ಎಲ್ಲ ಹೇಳಿದ್ರೆ ಅದು ದಟ್ ಇಸ್ ನಾಟ್ ಕರೆಕ್ಟ್. ಸೊ ಎಲ್ಲರಿಗೂ ಈಕ್ವಲ್ ರೈಟ್ಸ್ ಕೊಡಬೇಕು. ನಮ್ದು ಯಾರಿದ್ರೇನೋ ನಮ್ಗೆ ವಿಲ್ ಬಿ ಫೈನ್. ಮೇಡಮ್, ನಿಮ್ಗೆ ನೆಕ್ಸ್ಟ್ ಪಿ ಎಂ ಆಗಿ ರಾಹುಲ್ ಗಾಂಧಿ ಬೇಕಾ ಮೋದಿ ಬೇಕಾ? ನನಗ್ ಮೋದಿ ಬೇಕು ಮೇಡಮ್. ಯಾಕೆ ಮೇಡಮ್? ಮೋದಿ ಒಳ್ಳೆ ಕೆಲಸಗಳು ಮಾಡ್ತಿದಾರ ಮೇಡಮ್, ನನಗ್ ತುಂಬಾ ಇಷ್ಟ ಆಯ್ತು. ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಇವಾಗ ಕಾಂಗ್ರೆಸ್ ಸರ್ಕಾರ ಮೊದ್ಲು ಚೆನ್ನಾಗಿ ನಡೀತಾ ಇತ್ತು, ಇವಾಗ ಬಂದು ನೋಡಿ ಮೇಡಮ್, ಈಗ ಹೆಣ್ಮಕ್ಳಿಗೇನು ಈ ಗೃಹಲಕ್ಷ್ಮಿ ಇದಂತೆ, ಬಸ್ ಫ್ರೀ ಇದೆಲ್ಲ ಮಾಡಿದ್ದಾರೆ. ಏನ್ ಮೇಡಮ್ ಅದರಿಂದ ನಮ್ಗೆ ಯೂಸ್ ಆಗ್ತಿದೆ? ಹೆಣ್ಮಕ್ಳು ಒಬ್ರಿಗೊಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಬಸ್ ಅಲ್ಲಿ ಕುತ್ಕೊಂಡ್ರೆ ಆ ಗಂಡ್ ಮಕ್ಳಿಗೆ ಒಂದು ರೆಸ್ಪೆಕ್ಟ ಇಲ್ಲ, ಸೀಟ್ಗಳ ಮೇಲೆ ದೌರ್ಜನ್ಯ ಮಾಡ್ತಾರ, ಸುಮ್ನೆ ಮಾಡಕ್ ಕೆಲ್ಸಗಳು ಇಲ್ದಾರ, ಟ್ರಿಪ್ಗಳು ಅದು ಇದು ಅಂತ ಟೈಮ್ ವೇಸ್ಟ್ ಮಾಡ್ಕೊಂಡು ಇದು ಮಾಡ್ತಾರ. ಅದ್ರ ಬದಲು ಈಗೇನ ಓಲ್ಡ್ ಪೆನ್ಷನ್ ಅಂತ ಮಾಡಿದ್ದಾರೆ, ಮತ್ತೆ ಅಂಗವಿಕಲ ಚೇತನ್ ಆ ತರದೆಲ್ಲ ಮಾಡ್ಲಿ, ಮತ್ತೆ ಸಿಲಿಂಡರ್ ಆಗ್ಲಿ, ಈಗ ರೇಷನ್ ಆಗ್ಲಿ, ಆ ತರದೆಲ್ಲ ಕೊಟ್ರೆ ಗೃಹಿಣಿಯರಿಗೆ, ಮನೆ ಸಂಸಾರಕ್ಕೆ, ಮಕ್ಕಳ ಸಾಕ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಯೂಸ್ ಆಗುವಂತ ಕೆಲಸ ಬಿಟ್ಬಿಟ್ಟು ಈ ಬಸ್ ಫ್ರೀ ಮಾಡಿರೋದು ಅದೆಲ್ಲ ನಮ್ಗೆ ಇಷ್ಟ ಆಗಿಲ್ಲ ಮೇಡಮ್. ಇನ್ನೊಂದು ಮೋದಿ ವಿಚಾರಕ್ಕೆ ಬಂದ್ರೆ, ಅವರೊಂದು ವಯಸ್ಸಾಗಿ ಈ ತರ ಒಂದು ಆಡಳಿತ ನಡೆಸ್ತಾ ಇರೋದು ನನಗೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಈಗ ನಮ್ಮ ಹಿಂದುತ್ವ, ಅಯೋಧ್ಯೆ ಇದೆಲ್ಲ ಎಷ್ಟು ಹೋರಾಟ ಮಾಡಿ ನಮಗ್ ಸಿಕ್ತು, ಮತ್ತೆ ಜನಗಳಲ್ಲಿ ಭಯ ಭಕ್ತಿ ಅನ್ನೋದು ನಿಜವಾಗ್ಲು ಕಳೆದೋಗಿದೆ. ಇದೆಲ್ಲ ಈಗ ಒಬ್ಬೊಬ್ರ ಈಗ ರಾಮ ಮಂದಿರ ಅನ್ನೋದು ಸ್ಥಾಪನೆ ಆಗ್ತಾ ಇರೋದ್ರಿಂದ ಎಷ್ಟೋ ಕಡೆ ಈಗ ರಾಮನಾಮ ಸ್ಮರಣೆಗಳು ಮಾಡಿಕೊಂಡು ದೇವ್ರನ್ನ ಒಂದು ಭಕ್ತಿ ಮೂಡ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಹಿಂದುತ್ವ ಉಳಿಯಬೇಕು, ಜನಗಳಲ್ಲಿ ಭಯ ಭಕ್ತಿ ಅನ್ನೋದು ಬರಬೇಕು. ಅದಕ್ಕೋಸ್ಕರ ನನಗೆ ಮೋದಿ ತುಂಬಾ ಇಷ್ಟ ಆಯ್ತು ಮೇಡಮ್.